ವೆಲ್ಕಮ್ ಬ್ಯಾಕ್. ಇವತ್ತು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ನಾಳೆ ಬೆಂಗಳೂರಿಗೆ ಹೋಗೋದಕ್ಕೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅಂದ್ರೆ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ಹಾಗಾಗಿ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಊರಲ್ಲಿ ಇದು ಕೊನೆಯ ವ್ಲಾಗ್, ಮತ್ತೆ ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ. ಸೊ ಇನ್ನ ನೆಕ್ಸ್ಟ್ ಎಲ್ಲ ಬೆಂಗಳೂರಲ್ಲಿ ಮನೆಯಲ್ಲೇನೆ ಆಗುತ್ತೆ. ಸೊ ಆಲ್ಮೋಸ್ಟ್ ಬ್ಯೂಟಿ ಟಿಪ್, ಕುಕಿಂಗ್ ಇದೇ ಆಗುತ್ತೆ ವ್ಲಾಗ್ಸ್. ಇವತ್ತು ಫೈನಲಿ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ 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 ಮಳೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಸದ್ಯಕ್ಕೆ, ಯಾಕೋ ಇನ್ನೊಂದು ವಾರ ಏನು ಕೆಲಸ ಮಾಡೋ ರೀತಿನಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗೋಣ. ಅಲ್ಲಿ ಆಲ್ಮೋಸ್ಟ್ ತುಂಬ ದಿನ ಆಯಿತು ಮನೇನ ಬಿಟ್ಟು ಅಂತ. ಹಾಗಾಗಿ ನಾಳೆ ಹೊರಡ್ತಾ ಇದ್ದೀವಿ. ಅದಾದ್ಮೇಲೆ ನಂದು ಇನ್ನೇನು ಬಾಕಿ ಕೆಲಸ ಇದೆ ಅದನ್ನ ಬಂದು ಮುಗಿಸ್ಕೊಳ್ತಾರೆ. ಹೋಗೋ ತನಕ ಯಾವಾಗ ಹೋಗೋದು ಹೋಗೋದು ಅಂತ ಅನ್ನಿಸ್ತಾ ಇತ್ತು, ಬಟ್ ಹೋಗಕ್ಕೆ ಅಂತ ಹೊರಟ ಮೇಲೆ ಬೇಜಾರ್ ಅಂತ ಅನ್ನಿಸ್ತಾ ಇದೆ. ಪ್ರತಿ ಸಂಜೆ ಇಲ್ಲಿ ಬಂದು ಇಲ್ಲೆಲ್ಲ ಓಡಾಡ್ಕೊಂಡು ಅಲ್ಲೆಲ್ಲ ನೋಡ್ಕೊಂಡು ಹೋಗ್ತಿದ್ವಿ. ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ, ನೆಕ್ಸ್ಟ್ ಯಾವಾಗ್ಲಾದ್ರೂ ಇನ್ನೇನು ಬರ್ತಾ ಇರ್ತೀವಲ್ವಾ. ಸೊ ಒಂದಷ್ಟು ದಿನ ಸಾಕಾಗೋ ಅಷ್ಟು ದಿನ ಇದ್ವಿ. ಅಂಡ್ ಹಳ್ಳಿ ಲೈಫ್ ಯಾವತ್ತು ಪೋರ್ ಅಂತ ಅನ್ಸೋದಿಲ್ಲ. ಇಲ್ಲೇ ಮಳೆ ಬೇರೆ ಬಂದೋಗಿತ್ತಲ್ಲ ಸಿಕ್ಕಾಪಟ್ಟೆ ಚಳಿ, ಏನಾದ್ರೂ ಕಾರವಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಅವಾಗೆಲ್ಲ ನಾವು ಎಷ್ಟು 1 ರೂಪಾಯಿಗೆ 2 ರೂಪಾಯಿಗೆ ಖಾರ ಅಂತ ಅಂದ್ಬಿಟ್ಟು ಪೊಟ್ನ ತರ ಕಟ್ಬಿಟ್ಟು ಕೊಡ್ತಿದ್ರು. ಹಾಗಾಗಿ ಅದು ನೆನಪಾಯ್ತು, ಈ ತರ ತಗೊಳ್ಳೋಣ ತಿನ್ನೋಣ ಅಂತ ಅಂದ್ಬಿಟ್ಟು ಬೇಕಂತ ತಗೊಂಡೆ. ಓಕೆ, ಇವಾಗ ನನ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ಸಂಜೆ ಅಲ್ಲಿ ಹೋಗಿ ಅದಾದ್ಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ಲಿಲ್ಲ. ಸೊ ಆ ತರ ಏನು ಅಪ್ಡೇಟ್ಸ್ ಕೊಡೋ ರೀತಿನಲ್ಲಿ ವ್ಲಾಗ್ಸ್ ಏನು ಇರ್ಲಿಲ್ಲ. ಅಂಡ್ ಈಗ ಬೆಳಗ್ಗೆ ಹೊರಟಿದೀವಿ. ಸೊ ಈಗ ಸ್ವಲ್ಪ ಬೇಜಾರು ಅನಿಸ್ತಾ ಇದೆ, ಇಷ್ಟು ದಿನ ಆಲ್ಮೋಸ್ಟ್ 2 ತಿಂಗಳ ಹತ್ತಿರ ಆಗ್ತಾ ಬಂತು ಊರಿಗೆ ಬಂದು, ಈಗ ಹೋಗೋದಕ್ಕೆ ಸ್ವಲ್ಪ ಬೇಜಾರಂತ. 2 ತಿಂಗಳಾದ್ಮೇಲೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ನೋಡೋಣ ಮನೆಯ ಅಲ್ಲಿನ ಸ್ಥಿತಿಗತಿ ಯಾವ ಥರ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದು ಕೂಡ ತೋರಿಸ್ತೀವಿ. ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಸೊ ಈಗಲೂ ನಾವು ಹೊರಟ ಮೇಲೂ ಕೂಡ ಅವಾಗ್ಲೂ ಇದೇ ಥರ ಮಳೆ ಉದ್ರು ಉದ್ರು ಥರ, ಬಟ್ ಫುಲ್ ಗ್ರೀನರಿ. ಸೊ ಮತ್ತೆ ನೆಕ್ಸ್ಟ್ ನಾನು ಹೋಗೋ ಅಷ್ಟೊತ್ತಿಗೆ ಈ ಥರ ಇರಲ್ಲ ಅಂತ ಅನಿಸುತ್ತೆ. ಅಂದರೆ ಈ ಥರ ಉದ್ರು ಮಳೆ ಅಂತ ಎಲ್ಲ ಮೋಡ ಆಗಿರ್ಬೋದು, ಫುಲ್ ಮೋಡ ಆಗಿಬಿಟ್ಟಿದೆ. ಸಖತ್ತು ಚಳಿ ಇತ್ತು, ಸಖತ್ ಅಂದರೆ ಸಖತ್ತು. ಈಗ ನೆಕ್ಸ್ಟು ಅಜ್ಜಿ ಮನೆಗೊಂದು ಹೋಗಿ ಹೇಳ್ಬರ್ಬೇಕು, ವೆದರ್ ಚೆನ್ನಾಗಿತ್ತಲ್ಲ. ಸೊ ಹಾಗಾಗಿ ನಿಮಗೆ ತೋರಿಸ್ದೆ. ಈಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ, ಇಲ್ಲೇ ನೋಡ್ಬೋದು ನೀವು ಹಿಂಗೆ ಗೊಚ್ಚೆ ಗೊಚ್ಚೆ ಆಗೋಗ್ಬಿಟ್ಟಿದೆ ಅಂತ. ಮಣ್ಣೆಲ್ಲ ಅಲ್ಲಲ್ಲಲ್ಲೇ ನಿಂತ್ಕೊಂಡು, ಅಂದರೆ ತುಂಬ ಕಂಟಿನ್ಯೂ ಬಿಡ್ದಲ್ಲೇ ಇರೋ ರೀತಿಯಲ್ಲಿ ಮಳೆ ಬರ್ತಲೇ ಇತ್ತು ಸೋನೆ ಥರ. ಹಾಗಾಗಿ ಅಜ್ಜಿ ಮನೆಗೆ ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು ಹೋಗಿ. ಇದರ ಎಲ್ಲೋ ನೋಡೋಣ, ಬಾಗ್ಲು ಹಾಕಿದೆ. ಅಲ್ಲಿ ಹೇಳ್ಬಿಟ್ಟು ಮತ್ತೆ ಎಲ್ಲರಿಗೂ ಮಾತಾಡಿ ಕಾರ್ ಹತ್ತೆ ಬಿಟ್ವಿ. ಓಕೆ, ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡೋಣ ಅಂತ ಅಂದ್ರೆ ಬಾಲ್ಕನಿನಲ್ಲಿ ಸರ್ಪ್ರೈಸ್ ಕಾದಿತ್ತು. ಬಾಲ್ಕನಿನಲ್ಲಿ ಏನ್ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಸ್ವಲ್ಪ ಬಟ್ಟೆ ಇದ್ವು, ಬಟ್ಟೆ ತೊಳೆಯೋದಕ್ಕೆ ಹಾಕಿದ್ದೀನಿ. ಈಗ ಮನೇಲಿ ಸ್ವಲ್ಪ ಧೂಳಾಗಿದೆ, ಧೂಳೆಲ್ಲ ತೆಗಿಬೇಕು, ಕ್ಲೀನ್ ಮಾಡ್ಕೋಬೇಕು. ಈಗ ಬಾಲ್ಕನಿ ಎಷ್ಟು ನೀಟ್ ಮಾಡಿ ಹೋಗಿದ್ವಿ, ಎಷ್ಟು ಕ್ಲೀನಾಗಿ ಇತ್ತು, ಆರಾಮಾಗಿ ಹೊರಗಡೆ ಕೂತ್ಕೊಂಡು ಎಲ್ಲ. ಬಟ್ ಈಗ ಏನಾಗಿದೆ ಅಂತ ಅಂದ್ಬಿಟ್ಟು ಬಾಲ್ಕನಿಯ ಪರಿಸ್ಥಿತಿನ ತೋರಿಸ್ತೀನಿ, ಸದ್ಯದ ಪರಿಸ್ಥಿತಿ. ಅದಕ್ಕೆ ಕಾರಣಕರ್ತರು ನೀವಲ್ಲ ಅಂತ ಅಂದ್ರು ನೋಡಿ. ಒಳ್ಳೆ ಆಕ್ಚುಲಿ ಅದು ಯಾರೋ ಗಿಡನ ಏನೋ ಪಾಟ್ ತರ ಮಾಡಿ ಕವರ್ ಅಲ್ಲಿ ಹಾಕಿದ್ದಾರೆ. ಬಟ್ ಅದು ನಂದು
ಅಷ್ಟೇ ಓಪನ್ ಆಗಿದೆ ಏನಪ್ಪ ಅಷ್ಟೇ ಓಪನ್ ಆಗಿ ಮತ್ತೆ ಏನು ಅಂತ ಗೊತ್ತಿಲ್ಲ ಔಟ್ನಲ್ಲಿ ಮೇಲ್ಗಡೆ ಶೀಟ್ ಹಾಕಿದ್ವಿ ಅಲ್ವಾ ಎಲ್ಲ ಗಲೀಜ್ ಮಾಡುತ್ತೆ ಪಾರಿವಾಳಗಳು ಅಂತ ಒಂಚೂರು ಮಣ್ಣಿದ್ ಬಿದ್ದಿರೋದಂತ ಏನೋ ಒಟ್ಟಿನಲ್ಲಿ ಬಾಲ್ಕನಿ ಬ್ರಹ್ಮಾಂಡ ಸೃಷ್ಟಿಯಾಗಿದೆ ಅದನ್ನ ಕ್ಲೀನ್ ಮಾಡಬೇಕು ಇನ್ ಮನೇನು ಕ್ಲೀನ್ ಮಾಡಬೇಕು. ಹಾಯ್ ಗುಡ್ ಮಾರ್ನಿಂಗ್. ನಿನ್ನೆ ಆಕ್ಚುಲಿ ರೆಸಿಪಿ ತೋರಿಸ್ತೀನಿ ಅಂತ ಅಂದೆ ಬಟ್ ಎಲ್ಲ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ರಾತ್ರಿ ಊಟ ಅನ್ನೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ತುಂಬಾನೇ ಟೈಮ್ ಆಗಿತ್ತು. ಸೊ ಹಾಗಾಗಿ ನಿನ್ನೆ ಸ್ಪೆಷಲ್ ನಂದು ಅವರು ಮಾಡಿದ್ರು ಏನೋ ಸ್ಪೆಷಲ್ನ, ಹಾಗಾಗಿ ನಾನು ಅನ್ನ ಮಾಡಿ ಎತ್ತಿಟ್ಟು ನಾನು ಸ್ನಾನಕ್ಕೆ ಹೋದೆ, ಅವ್ರ ಅಷ್ಟೊತ್ತಿಗೆ ರೆಡಿ ಮಾಡಿದ್ರು. ಹಾಗಾಗಿ ವಿಡಿಯೋ ಏನು ರೆಸಿಪಿ ಏನು ತೋರ್ಸಕ್ಕಾಗಲ್ಲ ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಅಂತಂದ್ರೆ ಎರಡ್ ಸಲ ಜಾಸ್ತಿ ಅನ್ನ ಹಾಕೊಂಡು ತಿಂದೆ, ಅಷ್ಟು ಚೆನ್ನಾಗಿತ್ತು. ಈಗ ಆಲ್ಮೋಸ್ಟ್ ಎಲ್ಲಾ ಕೆಲಸ ಮುಗೀತು, ಇವಳು ಇನ್ನು ಮಲ್ಕೊಂಡು ದಾಡ್ತಾ ಇದ್ದಾಳೆ. ಗುಡ್ ಮಾರ್ನಿಂಗ್. ನಾದು ಅದೊಂಥರ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಅನ್ನೋ ತರ. ಸೊ ಊರಿಂದ ಹಲಸಿನ ಹಣ್ಣನ್ನ ತಂದಿದೀವಿ, ಹಾಗಾಗಿ ಹಲಸಿನ ಹಣ್ಣಿನ ಜಾಮ್ ನೋಡು ಟ್ರೈ ಮಾಡು ಅಂತ ಹೇಳಿದ್ರು. ಬಿಕಾಸ್ ಎಲ್ಲಾ ಫ್ರೂಟ್ಸ್ ಅಲ್ಲೂ ಆಲ್ಮೋಸ್ಟ್ ಒಂದೇ ವೇ ಅಲ್ವಾ ಮಾಡೋದು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಯಾವ ತರ ಹಲಸಿನ ಹಣ್ಣಿನ ಜಾಮ್ ಮಾಡಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅಂಡ್ ಬನ್ನಿ ವಿಡಿಯೋನ ಐ ಮೀನ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಹಲಸಿನ ಗಾಳದ ಉಪಯೋಗಗಳನ್ನ ಹೇಳಲ್ವಾ ನಂದನ್ ಅವರೇ? ಇದಕ್ಕೆ ನಾನು ಹಲಸಿನ ಜಾಮ್ ಮಾಡಕ್ಕೆ ಇದಕ್ಕೇನೇನ್ ಹಾಕ್ಬೇಕಾ? ಅದಕ್ಕೆ ಒಂಚೂರು ಹಲಸಿನ ಹಣ್ಣು, ಸಕ್ಕರೆ, ನೀರು, ಓಕೆ. ಇವಾಗ ಇಲ್ಲಿ ನಾವೆಲ್ಲ ತಿಂದ್ಬಿಟ್ಟು ಇನ್ನು ಎಷ್ಟು ಮಿಕ್ತು ಆ ತೋಳೆಗಳನ್ನೆಲ್ಲ ಬಿಡಿಸಿ ಇಟ್ಟಿದ್ದೀನಿ. ತುಂಬ 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 ಸ್ವೀಟ್ ಆಗಿ ಇತ್ತು, ಹಾಗಾಗಿ ಸಕ್ಕರೆನ ನಾನಿಲ್ಲಿ ಆರ್ಗಾನಿಕ್ ಶುಗರ್ ತೊಗೊಂಡಿದ್ದೀನಿ. ಸಕ್ಕರೆ ಇದು ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಫಸ್ಟು ಈಗ ಹಲಸಿನ ಹಣ್ಣನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಸಣ್ಣಕ್ಕೆ ಅಂತಲ್ಲ, ಹಾಗಂದ್ಬಿಟ್ಟು ತರ್ತಾರಿ ಅಂತಲೂ ಅಲ್ಲ. ಸೊ ನಿಮಗೆ ಓಕೆ ಫೈನ್, ಸಮ್ಟೈಮ್ಸ್ ಜಾಮಲ್ಲಿ ನಮಗೆ ಕೆಲವು ಒಂದೊಂದ್ಸಲ ಫ್ರೂಟ್ಸ್ ಸಿಗ್ತಾ ಇರುತ್ತೆ ಅಲ್ಲ, ಒಂದೊಂದು ಬೈಟ್ಸ್ ಆ ಥರ. ಸೊ ಆ ಒಂದು ರೀತಿಯಲ್ಲಿ ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇವಾಗ ಪಾತ್ರೆ ಹೀಟ್ ಬಂದಿದೆ. ಸೊ ಮಂದ ಊರಿನಲ್ಲಿ ನೀವು ಈ ಒಂದು ಜಾಮ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಜಾಮ್ನ ರೆಡಿ ಮಾಡಬೇಕಾಗತ್ತೆ, ಯಾಕೆಂದರೆ ಇದಕ್ಕೆ ನೀರು ಹಾಕಿರಲ್ಲ. ನೀವು ಹೈ ಫ್ಲೇಮ್ ಇಟ್ಟಿದ್ರಿ ಅಂತ ಅಂದರೆ ಏನಾಗುತ್ತೆ, ತಳ ಎಲ್ಲ ಸೀದೋಗೋದು, ಜಾಮ್ ಖಂಡಿತವಾಗ್ಲೂ ಚೆನ್ನಾಗಿ ಆಗಲ್ಲ. ನಿಮಗೆ ಜಾಮ್ ಚೆನ್ನಾಗಿ ಬರಬೇಕಂತಂದರೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು, ಮತ್ತು ಮಂದ ಊರಿನಲ್ಲೇ ಇರಬೇಕು. ಇಲ್ಲಿ ಈ ಒಂದು ಜಾಮ್ ರೆಡಿಯಾಗಿದೆಯಾ ಹೇಗೆ ಅಂತ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತ ನಿಮಗೇನಾದರೂ ಡೌಟ್ಸ್ ಇದ್ದರೆ, ಸೊ ಈಗ ನೋಡಿ ತುಂಬಾ ಯೆಲ್ಲೋ ಕಲ್ಲರ್ ಇದೆ, ತುಂಬ ಅಂದರೆ ತುಂಬ ಗಾಢವಾಗಿ. ಇದು ಪ್ರೋಸೆಸ್ ಒಂದು 20-25 ಮಿನಿಟ್ಸ್ ಆದಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ಕಲ್ಲರ್ ಎಲ್ಲ.
सो आवाग नीवु ओके इदु रेडी आगिदे जाम रेडी आगता इदे अन्नोदन्न कन्फर्म माड्कोबहुदु इन्नु सुलभवागि अंत अंद्रे ओंदु बौल अल्लि नीर तगोंडु रेडी आगिरुवंत अंद्रे इवाग रेडी आगिदे अंत निमगे अन्सुत्तल्वा आ टाइम अल्लि जाम न ओंदु स्पून अल्लि तगोंबिट्टु नीर ओळगडे हाकिदाग ಅದು ನೀರೊಳಗಡೆನೆ ಅಂಟ್ಕೊಬಾರದು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಸೊ ಫಸ್ಟು ಯಾವ ಥರ ಕಲರ್ ಇತ್ತು ಈಗ ಯಾವ ಥರ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಜಾಮ್ ಇದನ್ನು ಫ್ರಿಜ್ ಇತ್ತು ಅಂತ ಅಂದರೆ ನೀವು ಒಂದು ವಾರ ತನಕ ಇಟ್ಕೊಬೋದು ಸೊ ಏಕೆಂದರೆ ನಾವು ಇದಕ್ಕೇನು ಪ್ರಿಸರ್ವೇಟಿವ್ ಏನೂ ಹಾಕಿರೋದಿಲ್ಲ ಒಂದು 10-12 ದಿನದ ತನಕಲಾದ್ರೂ ಇಟ್ಕೊಬೋದು ಐ ಥಿಂಕ್ ಆರ್ ಇದು ಪ್ರಿಸರ್ವೇಟಿವ್ ಏನೂ ಹಾಕಿರಲ್ವಲ್ಲ ಸೊ ಹಾಗಾಗಿ ನೀವು ಜಾಸ್ತಿ ದಿನ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಮತ್ತು ಕೂಲ್ ಟೆಂಪ್ರೇಚರ್ ಇತ್ತು ಅಂತ ಅಂದರೆ ಒಂದಷ್ಟು ದಿನ ಫ್ರಿಜ್ ಇಲ್ಲ ಅಂದ್ರೂ ಇಟ್ಕೊಬೋದು ಅಕಸ್ಮಾತ್ ತುಂಬ ಬಿಸಿಲು ತುಂಬ ಹೀಟ್ ಇತ್ತು ವೆದರ್ ಎಲ್ಲ ಅಂತಂದರೆ ಆವಾಗ ತುಂಬ ಬೇಗ ಹಾಳಾಗುತ್ತೆ ತುಂಬ ಬೇಗ ಅಂದರೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು 4-5 ಡೇಸ್ ಒಳಗಡೆ ನೀವು ಖಾಲಿ ಮಾಡ್ಕೋಬೇಕಾಗತ್ತೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ತುಂಬ ಬೇಗನೇ ಖಾಲಿನೇ ಆಗುತ್ತೆ ಬಿಡಿ ಯಾಕೆಂದರೆ ನಾನು ಸ್ವೀಟ್ ಅಂದರೆ ಇಷ್ಟಪಡ್ತೀನಿ ನಂದು ಕೂಡ ನಾದು ಕೂಡ ಸೊ ಈಗ ರೆಡಿಯಾಗಿದೆ ಈ ರೀತಿಯಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದು ಕಲರ್ ಎಲ್ಲ ಚೇಂಜ್ ಆಗಿ ಮತ್ತು ಆ ಒಂದು ಕನ್ಸಿಸ್ಟೆನ್ಸಿ ಬರುತ್ತಲ್ವಾ ಗೊತ್ತಾಗುತ್ತೆ ನಿಮಗೇನೆ ಸೊ ಇವಾಗ ಹಲಸಿನ ಹಣ್ಣಿನ ಏನು ಜಾಮ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನ ತಿನ್ಬೇಕಂತ ಅಂದ್ರೆ ಬ್ರೆಡ್ ಬೇಕಲ್ವಾ ಬ್ರೌನ್ ಬ್ರೆಡ್ ಇದೇ ಟೈಮ್ಗೆ ಕರೆಕ್ಟ್ ಆಗಿ ಬಿಗ್ ಬಾಸ್ಕೆಟ್ ಅಲ್ಲಿ ಬಂತು ಸೊ ತುಪ್ಪ ಹಚ್ಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಲಿ ಅಂತ ಅಂದ್ರೆ ಬೇಯಿಸ್ತಾ ಇದ್ದೀನಿ ದೆನ್ ಆಮೇಲೆ ಹಾಕ್ತೀನಿ ಹಾಗೇನೆ ಇನ್ನೊಂದು ಟ್ರೈ ಮಾಡಿದೀನಿ ಏನಂತ ಅಂದ್ರೆ ಡಾಲ್ಗೋರೋ ಕಾಫಿ ಮಾಡ್ತೀವಲ್ಲ ಅದೇ ರೀತಿನಲ್ಲಿ ಬಟ್ ಇದಕ್ಕೆ ಕೋಕೋ ಪೌಡರ್ ಹಾಕ್ಬಿಟ್ಟು ಹಾಟ್ ಚಾಕ್ಲೇಟ್ ಡ್ರಿಂಕ್ ಅನ್ನೋ ರೀತಿನಲ್ಲಿ ಮಾಡಿದ್ದೀನಿ ಸೊ ಈಗ ಇದನ್ನು ರೆಡಿ ಮಾಡ್ಕೊಂಡು ಅದನ್ನು ರೆಡಿ ಮಾಡಿಕೊಂಡು ತಿಂದ್ಬಿಟ್ಟು ಇವತ್ತು ಸಂಜೆ ಮಜಾ ಮಾಡದೆ ಓಕೆ ಇವಾಗ ಬನ್ನಿ ತೋರಿಸ್ತೀನಿ ಏನೇನೆಲ್ಲ ನಾನು ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಸೊ ಡೋಂಟ್ ವರಿ ಎಲ್ಲ ಹೆಲ್ತಿ ವೇನಲ್ಲೇ ಇರುವಂಥದ್ದೇ ಈಗ ಬ್ರೌನ್ ಬ್ರೆಡ್ಗೆ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಅದಾದಮೇಲೆ ನಾನು ರೆಡಿ ಮಾಡ್ಕೊಂಡಿರುವಂತಹ ಹಲಸಿನ ಹಣ್ಣಿನ ಜಾಮ್ನ ಹಾಕಿ ಸ್ಪ್ರೆಡ್ ಮಾಡಿ ಮತ್ತು ಒಂದ್ರ ಮೇಲೆ ಒಂದಿಟ್ಟು ಪೀಸ್ ಮಾಡ್ತೀನಿ ಅದಾದಮೇಲೆ ನಾನು ನಿಮಗೆ ತೋರಿಸ್ದೆ ಅಲ್ವಾ ಏನು ಹಾಟ್ ಚಾಕ್ಲೇಟ್ ಕಾಫಿ ಡ್ರಿಂಕ್ ಯಾವ ಥರ ನಾನು ಮಾಡಿದೆ ಅಂತ ಅಂದ್ಬಿಟ್ಟು ಅದು ಕೂಡ ಹೇಳ್ತೀನಿ ಫಸ್ಟು 1 ಟೀಸ್ಪೂನಷ್ಟು ಕಾಫಿ ಪೌಡರ್ ಯಾವುದಾದ್ರೂ ಆಗಿರ್ಬೋದು ಬ್ರೂ ಅಥವಾ ಯಾವುದಾದ್ರೂ 1 ಟೇಬಲ್ಸ್ಪೂನಷ್ಟು ಕೋಕೋ ಪೌಡರ್ ಚಾಕ್ಲೇಟ್ ಪೌಡರ್ ಮತ್ತು ಶುಗರ್ ಹಾಕ್ಕೊಂಡು ಬಿಸಿ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಬೇಕು ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಆಗುತ್ತೆ ಸೊ ಅದನ್ನು ನೀವು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಅದಕ್ಕೆ ಎಕ್ಸ್ಟ್ರಾ ನಿಮಗೆ ಸ್ವೀಟ್ ಜಾಸ್ತಿ ಬೇಕಾಗುತ್ತೆ ಅಂತಂದರೆ ಒಂದು ಅರ್ಧರ್ಧ ಸ್ಪೂನಷ್ಟು ಶುಗರ್ ಹಾಕಿ ನೆಕ್ಸ್ಟು ತುಂಬ ಚೆನ್ನಾಗಿ ಕಾಯಿಸಿರುವಂಥ ಹಾಲನ್ನು ಹಾಕ್ಬಿಟ್ಟು ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಸೊ ರೆಡಿ ಆಗುತ್ತೆ ನಮ್ಮ ಡ್ರಿಂಕ್ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್